ಬ್ಯಾಕ್ ಚಾನೆಲ್ ಸುದರ್ಶನ್ ಸಂಚಾರಿ. ಏನ್ ಹೇಳು? ಸುದರ್ಶನ್ ಸಂಚಾರಿ. ಸುದರ್ಶನ್ ಸಂಚಾರಿ. ಆಯ್ತು ಮಗ, ನೀನು ಸಬ್ಸ್ಕ್ರೈಬ್ ಮಾಡಾಯ್ತಾ? ಹೋಗಿ ಮನೆಗೆ ಹೋಗಿ ಕೌಂಟ್ ಮಾಡು ಮಗ. ಇನ್ನೊಂದ್ಸಲ ಮರಳಿ ಬಾರದ ಊರಿಗೆ ಅಣ್ಣ ಹೋಯ್ತವನೆ ಹೋಯ್ತವನೆ ಟೂರಿಗೆ. ಯಾವ ತರ ರೋಡು ಮೈಸೂರು ಬೆಂಗಳೂರು ರೋಡ್ಗಳಲ್ಲೆಲ್ಲ ಹೆಜ್ಜೆ ಇಡಕ್ ಆಗದಿರೋ ಅಷ್ಟು ಚೆನ್ನಾಗಿ ತುಂಬ ತಿಳ್ಕೊಳ್ತಾ ಇರ್ತಾರ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ತುಂಬ ದಿವಸಗಳಿಂದ K53 ಮೆನ್ಸ್ ಕ್ಲಬ್ ಅವ್ರ ಬಟ್ಟೆಗಳನ್ನ ಬಳಸ್ತಾ ಇದ್ದೀನಿ. ನನಗಂತೂ ಈ ಬಟ್ಟೆಗಳು ಸೈಕ್ಲಿಂಗ್ ಮಾಡುವಾಗ ತುಂಬ ಕಂಫರ್ಟ್ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ಸೈಕ್ಲಿಂಗ್ ಮಾಡೋಕ್ಕೂ ಮೊದಲು ಯೋಗ ಫಿಸಿಕಲ್ ಆಕ್ಟಿವಿಟಿ ಮಾಡುವಾಗಲೂ ಸಹ ನನಗೆ ತುಂಬ ಸ್ಟ್ರೆಚಬಲ್ ಅಂತ ಅನಿಸುತ್ತೆ. ನಿಮ್ಗೆ ಏನಾದರೂ ಬಟ್ಟೆಗಳು ಬೇಕಾದರೆ, ಟ್ರ್ಯಾಕ್ ಪ್ಯಾಂಟ್ಸ್ ಬೇಕಾದರೆ K53 ಮೆನ್ಸ್ ಕ್ಲಬ್ನ ವಿಸಿಟ್ ಮಾಡಿ. ಸಮಯ ಸರಿಯಾಗಿ 8 ಗಂಟೆಗೆ. ಪಾಪ ರಂಗಣ್ಣ ಇದ್ದೇಲಿದ್ದಾನೆ. ಇವ್ರು ಮಂಜು ನಮ್ಮ ಫ್ರೆಂಡು, ಸ್ನೇಹಿತರು ತುಂಬ ದಿವಸದಿಂದ. ಇವ್ರದ್ದು ಒಂದು 3 ದಿವಸ ಇದ್ದೆ. ಬೆಳಗ್ಗೆ ಬೆಳಗ್ಗೆ ಬೆಂಗಳೂರಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗಳ ಕಡೆ ಹೇಗೆ ಅಂದ್ರೆ ಜನ ಎಲ್ಲರೂ ಫ್ಯಾಕ್ಟ್ರಿ ಕಡೆ ಹೋಗ್ತಾ ಇರ್ತಾರೆ. ಇಲ್ಲಿಂದ ಶ್ರೀಲಂಕಾ ಹೋಗ್ತಾ ಇದ್ದೀನಿ. ಸ್ಕೂಲ್ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಇಲ್ಲ, ಅದೇ ಸ್ಕೂಲ್ ಬಿಲ್ಡಿಂಗ್ ಫಂಡ್ ರೈಸ್ ಮಾಡ್ತೀನಿ. ಒಂದ್ ವರ್ಷ ನೋಡ್ತಾ ಇದ್ದೀರಾ? ಥ್ಯಾಂಕ್ಸ್, ತುಂಬ ಖುಷಿ ಆಯ್ತು. ನಿಮ್ಮ ಹೆಸರು? ದಿನೇಶ್ ಅಂತ. ದಿನೇಶ್ ಅಂತನಾ? ಓಕೆ ಸರಿ ಭಯ. ನೋಡಿ, ಕರ್ನಾಟಕದಿಂದ ಆಚೆ ಹೋಗ್ತಾ ಇದ್ದೀನಿ. ಅಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಕನ್ನಡ ಬಾವುಟ ಹಾಕ್ಬಿಟ್ಟು ಒಂದು ಆರ್ಟ್ಸ್ ಮಾಡೋರು. ಕರ್ನಾಟಕಕ್ಕೆ ಕನ್ನಡಿಗರಿಗೆ ಹೇಳ್ಕೊಳ್ಳೋದಕ್ಕೆ ತುಂಬ ಗುರುತುಗಳಿದೆ. ಯಾಕಂದ್ರೆ ಕನ್ನಡ ಬಾವುಟ ಇದೆ, ಗಂಡು ಬೇರೆಂಡ ಇದೆ, ಇದೆಲ್ಲ ನಮ್ಮ ಲಾಂಛನ. ನಾವು ಅಕ್ಕಪಕ್ಕದ ರಾಜ್ಯದವ್ರಿಗೆ, ದೇಶದವ್ರಿಗೆ ಇದೆ ಅಂದರೆ ತುಂಬ ದೇಶಗಳಿಗೆ, ತುಂಬ ರಾಜ್ಯಗಳಿಗೆ ಬಾವುಟ ಇದೆ. ಬಟ್ ಲಾಂಛನ ಇದೆಲ್ಲ ತುಂಬ ಕಷ್ಟ. ನಮ್ಮ ನಾಡಿದಂಥ ರಾಜರುಗಳೆಲ್ಲ ಕೊಟ್ಟ ಕೊಡುಗೆ ಇದೆ. ಗಂಡು ಬೇರೆಂಡನ್ನು ತುಂಬ ರಾಜ್ಯಗಳು ಬಳಕೆ ಮಾಡ್ತಾ ಬಂದಿದ್ರು. ಕೊನೆಗೆ ಮೈಸೂರು ರಾಜರು ಬಳಕೆ ಮಾಡಿದ್ರು. ಆವಾಗಿಂದ ನಾವು ಇದನ್ನ ನಮ್ಗೆ ಗುರುತಾಗಿ ಇಟ್ಕೊಂಡಿದ್ದೀವಿ. ಹಾಗಾಗಿ ನಾನು ಲೋಗದಲ್ಲೊಂದು ಗಂಡು ಬೇರೆಂಡ ಹಾಕ್ಸಿದ್ದೀನಿ. ಇನ್ನು ಇಲ್ಲಿಂದ ಸೇಲಮ್ಮು, ಹಾಂ ಸೇಲಮ್ ಕೂಡ ಹೋಗ್ತಿಲ್ಲ, ಚೆನ್ನೈ ಕೂಡ ಹೋಗ್ತೀನಿ. 313 ಕಿಲೋಮೀಟರ್ ಇದೆ ಚೆನ್ನೈ. ಚೆನ್ನೈಯಿಂದ ಹೋಗಿ ಅಲ್ಲಿಂದ ಕೋಸ್ಟಲ್ಲಿ ಹೋಗ್ತೀನಿ. ECR ಅಂತ ಕರೀತಾರೆ, ಈಸ್ಟ್ ಕೋಸ್ಟ್ ರೋಡ್ ಅಂತ. ಚೆನ್ನಾಗಿದೆ, ನಿಮ್ಮ ಬೆಂಬಲ ತುಂಬ ಅವಶ್ಯಕತೆ ಇದೆ. ನೋಡಿ, ಹಾಲಲ್ಲಿ ಹಾಕ್ತಿರೋ, ಅಮೇರಿಕಾದಲ್ಲಿ ಹಾಕ್ತಿರೋ, ಎಲ್ಲ ನಿಮಗೆ ಬಿಟ್ಟಿದ್ದು. ಇವರೆಲ್ಲ ಏನಕ್ಕೆ ನಿಂತಿಯಾರ ಅಂತ ಗೊತ್ತಿಲ್ಲ. ಬಹುಶಃ ಮುಂದೆ ಏನಾದರೂ RTOಗಳು ಅಥವಾ ಬೇರೆ ಯಾರಾದರೂ ನಿಲ್ಲಿಸಿರ್ಬೇಕು. ಅವ್ರು RTO ಚೆಕ್ ಪೋಸ್ಟ್ ಇದು. ಅಲ್ಲ ಗುರು, RTO ಚೆಕ್ ಪೋಸ್ಟ್ ಅವ್ರು ಹೈವೇನಲ್ಲಿ ಮಾಡ್ತಾನೆ ಗುರು. ಒಳ್ಳೆ ಎಲ್ಲರಿಗೂ ಹಿಂಸೆ ಇಕ್ಕಂತ ಇವರು. ಇದು ತಮಿಳ್ನಾಡು RTO ಚೆಕ್ ಪೋಸ್ಟು. ರೋಡಲ್ಲೇ ನಿಲ್ಲಿಸ್ತಾರೆ ಎಲ್ಲರಿಗೂ, ಎಲ್ಲ ಹತ್ರನ ವಸೂಲಿ ಮಾಡ್ತಿರ್ತಾರೆ. ಗೊತ್ತಲ್ಲ, ಇವ್ರು ವಸೂಲಿ ಮಾಡೋದ್ರಲ್ಲಿ ವಾಚ್ಮ್ಯಾನಿಂದ ಅದು PMವರೆಗೂ ಕಾಸಾಗುತ್ತೆ. ನಿಧಾನಕ್ಕೆ ಬರ್ರಪ್ಪ, ಹುಷಾರಾಗಿ ಬರ್ರಪ್ಪ ಅಂತ ಅಲ್ಲೊಂದು ಬೋರ್ಡ್ ಹಾಕೋರೆ. ಆ ಬೋರ್ಡ್ಗೆ ಹೊರ್ದ್ಬಿಟ್ಟವ್ರೆ ಯಾರಪ್ಪ ಲಾರಿಯವ್ರು ಬಂದು. ಮಹಾರಾಷ್ಟ್ರ ಪಾಸಿಂಗ್ ಗಾಡಿ ಇದು. ಸದ್ಯ ಯಾರಿಗೂ ಏನೂ ಆಗಿರೋಲ್ಲ. ಏನಕ್ಕೆ ಅಂದರೆ ರೋಡ್ ಬಿಟ್ಟು ಪಕ್ಕಕ್ಕೆ ಬಂದುಬಿಟ್ಟಿದೆ ಹಂಗೆ ಹೋಗ್ತಾ ಹೋಗ್ತಾ. ಬಹುಶಃ ಕತ್ತಲ್ದಿ ರಾತ್ರಿ ಆಗಿರೋದಾ? ನೈಟ್ ಆಗಿರ್ಚಾ? ಇರುಟ್ಲೆ ಓವರ್ಟೇಕ್ ಪಣ್ಣೆ, ಒಂದು ಗಾಡಿನ ಓವರ್ಟೇಕ್ ಮಾಡೋಕೆ ಹೋಗ್ಬಿಟ್ಟು ಶೇಡಿಗೆ ತಗೊಳಕೊಂಡಿರೋದು ಅಣ್ಣ ಬಂದ್ಬಿಟ್ಟು. ಏನೋ ಲಾರಿ ಪಲ್ಟಿಯಾಗಿದ್ರೆ ಪಾಪ ಶೋರೂಮ್ ಅವ್ರಿಗೆ ಸಿಕ್ಕಾಬಿಟ್ಟೆ ಕಷ್ಟ ಆಗಿರೋದು. ಏನಕ್ಕೆ ಅಂದರೆ ಆರ್ಡ್ರ್ ಕೊಟ್ಟು ತರಿಸಿರ್ತಾರೆ ಅನಿಸುತ್ತೆ ಲಾರಿಗಳಲ್ಲಿ, ಈ ಥರ ಕಂಟೈನರಲ್ಲಿ ಬರುತ್ತೆ. ಮಿಸ್ ಆಗಿ ಪಲ್ಟಿ ಆದರೆ ಗಾಡಿಗಳೆಲ್ಲ ಡ್ಯಾಮೇಜ್ ಆಗುತ್ತೆ. ನೋಡಿ, ಆ ವ್ಯಕ್ತಿ ಅಲ್ಲಿರೋ ಕೋತಿಗಳಿಗೆ ಏನೋ ಆಹಾರನ ತಿಂಡಿನ ತಂದು ಹಾಕೋದ್ರು. ಇದು ತುಂಬ ಕೆಟ್ಟದ್ದು. ಏನಕ್ಕೆ ಅಂತಂದರೆ ಆ ಕೋತಿಗಳೆಲ್ಲ ಕಾಡಲ್ಲಿರುತ್ತೆ, ಕಾಡಲ್ಲಿರೋ ಎಲೆಗಳು ಚಿಗುರು ಅದನ್ನೆಲ್ಲ ತಿನ್ಕೊಂಡು ಬದುಕ್ತಾ ಇರುತ್ತೆ. ನಾವೇ ಅದಕ್ಕೆ ಈ ಥರ ರುಚಿ ರುಚಿ ಊಟನ ಹೈವೇಗಳಲ್ಲಿ ತಂದು ಕೊಡ್ತಾ ಇದ್ರೆ ಆ ಕೋತಿಗಳೆಲ್ಲ ಹೈವೇಗೆ ಬರುತ್ತೆ. ಕೋತಿಗಳೆಲ್ಲ ಹೈವೇಗೆ ಬಂದು ಇಲ್ಲಿ ಲಾರಿಗಳಿಗೆ ಅದಕ್ಕೆ ಸಿಕ್ಕು ಸಾಯುತ್ತೆ. ಸರಿ, ಬೇರೆ ತಣ್ಣೀರಿಕ್ಕಿರೋದು ಮಟ್ಟಗಳು ಎರಡು ಕಾಯಿ ಸೇರ್ಬಿಟ್ಟು 50 ರೂಪಾಯಿ ಡೀಲ್ ಮಾಡ್ರೆ, ಇನ್ನೊಂದು ಕಾಯಿ ಕೊಡ್ತಾರೆ. ಅಪ್ಪುರಾ ಬೇರೆ ಇನ್ನೂ 2-3 ಎಡೆ ಇರುತ್ತೆ ಅನ್ನ ಕೊಡೋ ಕಡೆಗೆ. ಗಂಜಿ ಚೆನ್ನಾಗಿಲ್ಲ ಅಂದ್ರೆ ಕಾಸ್ ಬೇಡ. ಅಯ್ಯೋ, ಇಲ್ಲಿ ತೆಂಗಿನಕಾಯಿ ತಿನ್ನೋಣ ಅಂತ ಬಂದಪ್ಪ, ಮೊಳಕೆ ಹೊಡೆದಿರೋದು. ಇಲ್ಲಾರ ಜಗಳ ತಿಂದ್ಬಿಟ್ಟವ್ರು ಅವಾಗಲೇ ಎರಡು ಲಾರಿಯವರು ಅಲ್ಲಿ ನೋಡಿ ನಿಲ್ಸ್ಕೊಂಡವ್ರು.
ಮಾತಾಡ್ತೀರಾ? ಮೈ ಕೊಡ್ತೀನಿ, ನಡೆಯುತ್ತೆ. ಸದ್ಯ ಯಾರಿಗೂ ಏನಾಗಿಲ್ಲ, ನನಗೆ ಖುಷಿ. ಸಕ್ಕತ್ತಾಗಿದೆ. ಇದನ್ನು ತಿನ್ನೋದ್ರಿಂದ ದೇಹದಲ್ಲಿ ಮೂಳೆಗಳ ಬೆಳವಣಿಗೆ ತುಂಬ ಸಹಾಯ ಆಗುತ್ತೆ. ಒಂದು ದಿವಸ ತಿನ್ಬಿಡ್ಬಾರ್ದು, ಕಂಟಿನ್ಯೂಸ್ ಒಂದು ವಾರ ಒಂದು ತಿಂಗಳು ತಿನ್ನಬೇಕು. ಹೇ ತಿನ್ಬಿಡ್ತೀನಿ ಇದೆ. ಹಾಂ, ತಿಂತಾ ಇದ್ದೀನಿ ಅದೇ ಆಗ್ತಾ ಇಲ್ಲ, ತಿಳಿಸ್ತಾ ಇದೆ ಜಾಸ್ತಿ. ಹೋಮಾ ಸುದರ್ಶನ್ ಸಂಚಾರಿ ಅಂತ. ಸುದರ್ಶನ್ ಸಂಚಾರಿ, ಹಾ, ಹೋಗ್ ನೋಡು. ವೆಲ್ಕಮ್ ವೆಲ್ಕಮ್, ಥ್ಯಾಂಕ್ಸ್. ಅಪ್ಡೇ ಇರ್ಕಿಂಗ್ ಚೇಂಜ್ ಆಗಲ್ಲ, ಸೇಮ್ ಪ್ಲೇಸ್. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ಶೋರೂಮ್ ಇದೆ. ಇದು ಶೋರೂಮ್ ಅಲ್ಲ, ಗ್ಯಾರೇಜು. ಟಾರ್ಕ್ ಮ್ಯಾಕ್ಸ್ ಅಂತ ಗ್ಯಾರೇಜ್ ಹೆಸರು, ಕೃಷ್ಣಗಿರಿನಲ್ಲಿ ಬರುತ್ತೆ. ಇಲ್ಲಿ ಇವ್ರು ಜಾಸ್ತಿ 4x4 ಗಾಡಿಗಳನ್ನ ಸರ್ವಿಸ್ ಮಾಡ್ತಾರೆ, ಜೊತೆಗೆ ರೀಡಿಸೈನಿಂಗ್ ಎಲ್ಲ ಮಾಡ್ತಾರೆ, ರೀಪೇಂಟಿಂಗ್ ವರ್ಕ್ಸ್ ಎಲ್ಲ ನಡೆಯುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ಕ್ಯಾರವನ್ ಥರ ಸೆಟಪ್ ಮಾಡಿದ್ದಾರೆ. ವ್ಯಾನ್ ಲೈಫ್ಗೆ ಪರ್ಫೆಕ್ಟ್ ಆಗಿದೆ ಅನಿಸುತ್ತೆ ಇದು. ಸೊ ಈ ಥರ ಸೆಟಪ್ಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಇವರು. ತುಂಬ ಒಂದು ಲೇಖಕ್ಕೆ ಹೆಸರು ಮಾಡಿದ್ದಾರೆ. ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ನೀವು ಚೆಕ್ ಮಾಡ್ಬೋದು. ಈ ಥರ ವಿಂಟೇಜ್ ಕಾರ್ಗಳನ್ನಂತೂ ಹೆವಿ ಕಲೆಕ್ಷನ್ಸ್ ಇದೆ ಇಲ್ಲಿ. ಇಲ್ಲೋಡು, ಇದೆ ಅಂಬಾಸಿಡರು, ಇದು ಅಂಬಾಸಿಡರು, ಇಲ್ಲಿ ಯಾವುದೋ ಒಂದು ಬೇರೆ ಬ್ರ್ಯಾಂಡ್ ಇದೆ, ಇದ್ರದ ಮೇಲೆ ಲೋಗೋನೇ ಕಟ್ಟಾಗೋಗಿದೆ, ಯಾವ ಬ್ರ್ಯಾಂಡ್ ನಂಗೆ ಗೊತ್ತಿಲ್ಲ. ಇದು ನೋಡಿದ್ರೆ ಪ್ಲೈಮೌತಾ, ಹ್ಞೂ, ಪ್ಲೈಮೌತ್ ಅಂತ ಇದೆಯಪ್ಪ. ಇದು ಯಾವ ಕಂಪ್ನಿ, ಯಾವ ದೇಶ ಅನ್ನೋದೇ ಗೊತ್ತಿಲ್ಲ ನನಗೆ. ಚೆನ್ನಾಗಿದೆ ಇಲ್ಲಿ ಗಾಡಿಗಳ ಕಲೆಕ್ಷನ್. ಅಂದರೆ ಇವೆಲ್ಲ ಸರ್ವಿಸಿಗೆ ಬಂದಿರೋದು, ಇವ್ರು ರೀಪೇಂಟಿಂಗ್ ವರ್ಕ್ಸ್ ಎಲ್ಲ ಮಾಡ್ತಾರೆ, ರೀಡಿಸೈನಿಂಗ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಬಂದಿರೋದು. ನೀವು ನೋಡ್ತಾ ಇರ್ಬೋದು, ಚೆನ್ನೈ 242 km ಲೆಫ್ಟಲ್ಲಿ ಬಾರ್ಗೂರ್ ಅಂತ ಒಂದು ಊರಿದೆ. ಈ ಊರಿಗೆ ಒಂದು ವ್ಯಕ್ತಿನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ನಾ ವ್ಯಕ್ತಿನ ಹೆಚ್ಚು ಕಡಿಮೆ 3 ವರ್ಷದಿಂದ ಭೇಟಿ ಮಾಡಿದ್ದೆ. ಬರ್ಗೂರ್ ಅಲ್ಲಿ ಒಬ್ರು ಭೇಟಿ ಮಾಡೋಣ ಬಂದೆ. ಇಲ್ಲಿ ಒಂದು ದೇವಸ್ಥಾನ ಪ್ರಸಾದ ಕೊಡ್ತಾ ಇದಾರೆ, ಚಪ್ಪಲಿ ಬಿಟ್ಬಿಟ್ಟು ಪ್ರಸಾದ ತಿನ್ಕೊಂಬಿಟ್ರೆ ಆಯ್ತು. ಜನ ಒಂದು ಲೆವೆಲ್ ಇದಾರೆ ಅಂತ, ಫುಲ್ ರಶ್ ಏನಿಲ್ಲ. ನೋಡೋಣ, ಎಲ್ಲರೂ ಕೂತ್ಕೊಳ್ಳೋ ಜಾಗ ಸಿಕ್ಕರೆ ಕೂತ್ಕೊಳ್ಳುವ. ಥ್ಯಾಂಕ್ ಯು. ಓಕೆ ಓಕೆ, ಟಚ್ ಮಾಡ್ಬೇಕಂತ ಕ್ಯಾಮ್ರಾದಲ್ಲಿ. ಅಂತರು ತೆಲುಂಗೆ, ಅಂತರು ತಡ ಮಾಡ. ವೆಂಕಟೇಶ್ವರ ದೇವರು, ವೆಂಕಟೇಶ್ವರ ಅಣ್ಣ, ಏನು ವಿಶೇಷ ಇವತ್ತು? ವಿಶೇಷ ವಿಶೇಷ ಏನು? ಹುತಾಶಿ ಮಾಸಂ. ಓ, ದಸರಾ? ದಸರಾ ಹುತಾಶಿ ಮಾಸಂ ಪೆರುಮಾಳ. ಓಕೆ, ನಮ್ಗೆ ಗೊತ್ತಾಗ್ತಿಲ್ಲ. ನಾ ಹೇಳ್ದೆ ಅಲ್ಲ, ಇಲ್ಲ ವ್ಯಕ್ತಿನ ಮೀಟ್ ಮಾಡೋಕ್ಕಿಂತ ಅದಕ್ಕೆ ಬಂದಿದ್ದೀನಿ ಅಂತ. ಇವನೇ ಅವನು. ನಾನು ಮೀಟ್ ಮಾಡಿದಾಗ ಇನ್ನೂ ಚಿಕ್ಕ ಹುಡುಗ, ಮೀಸನೂ ಇರಲಿಲ್ಲ ಮುಖದ ಮೇಲೆ, ಈಗ ದೊಡ್ಡವನಾಗ್ಬಿಟ್ಟವನೆ. ಕನ್ನಡ ಬರೋಲ್ಲ ಅವನಿಗೆ, ನಮಗೆ ತಮಿಳು ಬರುತ್ತಲ್ಲ, ಹಂಗೆ ಕಮ್ಯುನಿಕೇಟ್ ಮಾಡ್ತೀನಿ ಅಷ್ಟೇ. ಏ ಅರಿಗಣಿ ಫೋನ್ಸು ಏನಾಯ್ತಂದ್ರೆ, ಅವತ್ತು ನಾನು ಹಿಂಗೆ ದಾರಿಲಿ ಹೋಗ್ತಾ ಇದ್ದೆ ಸೈಕಲ್ ಎಲ್ಲ ಪ್ಯಾಕ್ ಮಾಡ್ಕೊಂಡು, ಇವ್ನು ಬಂದ. ಸ್ಕೂಟಿಲಿ ಬಂದಿಂಗ್ಲಾ ಅಪ್ಪು? ಸ್ಕೂಟಿಲಿ ಬಂದಿಂಗ್ಲ? ಸ್ಕೂಟಿಲಿ ಬಂದ. ಯಾರಂಗಿದ್ದ ಗೊತ್ತಾ ನೋಡೋಕ್ಕೆ? ಇಲ್ಲಿ ಯಾರೂ ಇಲ್ಲ, ಇಲ್ಲಿ ಇರೋದ್ರ ತೋರಿಸ್ಬೋದಿತ್ತು, ಯಾರ ಥರನೂ ಇರಲಿಲ್ಲ. ಬಂದ್ಬಿಟ್ಟು ಕೈ ಹೇಳೋ ಪಣ ಕೊಡ್ತೀನಿ ಬ್ರೋ ನಿಮಗೆ 100. ಹಾಂ, ಬಂದ್ಬಿಟ್ಟು ದಾನಶಿವರ ಕಣ್ಣಂತರ ಅಣ್ಣ ನನಗೆ 100 ರೂಪಾಯಿ ಕೊಟ್ಟ. ನನಗೆ ದುಡ್ಡಿರಲಿಲ್ಲ ಅವತ್ತು,
ಹಂಗಾಗಿ ಅವತ್ತಿಂದ ಅವನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿದ್ದೀನಿ. ಸುಮಾರು 1000 ಫಾಲೋವರ್ಸ್ ಅವಳದಾನೆ ಇರಿದ್ದು ಅಪ್ಪ, ಬರೀ 1000 ಫಾಲೋವರ್ಸ್ ಇದ್ರು. ನಲ್ಲಾದ್ರು ಅವ್ರು ನಮ್ಗೆ ಮೀಟ್ ಪಣ್ಣಿ ತುಂಬ ಸಂತೋಷವಾಗಿ ಕೇಕ್ ಮಟ್ಟು ವಾಪ ಅದೆಲ್ಲ ಬ್ರು. ಮಂಚಿ ಸಿದ್ದೀರಾ? ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಗೈಸ್. ಓಕೆ ಬ್ರೋ, ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ವಾಂಗ ಬ್ರೋ, ಬೆಂಗ್ಳೂರ್ಗೆ ವಾಂಗ. ಸಿರಪ್ಪಾ ಪಣ್ಣಿಲ್ಲ ಇದು, ನಾಂಗೆ ಇದನ್ನು ತಿರುವಿಲ್ಲಾನೋ ಸೊಲ್ರೋ, ಅಲ್ಲಿ ಮೀಟ್ ಪಣ್ಣುಂಗ ತಿರುವಿಳ. ಓಕೆ ಬ್ರಣಿ ಸಾಬ್ என்ன படிக்கிற நீ தெரியுதா டேபிள்ஸ் இது ஏனோ நடிக்காது, ஏன் கொலாக்கில்ல மீட்டிங்கா? ஏன் மீட்டிங்கு? கட்சி மீட்டிங். ஓ, பொலிட்டிக்கல் பார்ட்டி. டிஎம்கே ஏடிஎம்கே டிஎம்கே யூடியூப்ல தான் வருதுவா? சுதர்ஷன் சஞ்சாரி. ನಾವು ಇವಾಗ ತಿರುಪತ್ತೂರ್ ಅಂತ ಒಂದು ಜಿಲ್ಲೆನಲ್ಲಿ ಇದ್ದೀವಿ. ತಿರುಪತ್ತೂರ್ ಜಿಲ್ಲೆನಲ್ಲಿ ಸದ್ಯಕ್ಕೆ ಸೈಕಲ್ಗೆ ಒಂದಿಷ್ಟು ಪ್ಲಾಸ್ಟಿಕ್ ಕವರ್ಗಳು ಬೇಕು, ಅದು ತಗೊಳಕ್ಕೆ ಅಂತ ಬಂದಿದ್ದೀವಿ. ಸರ್, ಪ್ಲಾಸ್ಟಿಕ್ ಕವರ್ ಇರಕ್ಕಾ ಫೆರಿಸರ್ ಕರದೆ? ಇಲ್ಲ, ಅಂದ ಅಂದ ಮಾದರಿ ಫೆರಿಸರ್ ಕರ ಬ್ಲೂ ಕವರ್ ಇರಕ್ಕಾ? ಅಂದ ಮಾದರಿ ಹಾಂ, ಫೆರಿಸರ್ ಕರದಿರಕ್ಕಾ? ಫೆರಿಸರ್ ಏನಾದ ಯೂಸ್ ಅದು ಫುಲ್ ಅವ್ರ ಬ್ಯಾಗ್ ಉಳ್ಳ ಪೂರ್ಣ ಅಂದ ಬ್ಯಾಗ್ ಫುಲ್ ಅವ್ರ ಹಾಂ ಅವ್ರ ಕವರ್ನ ಪೂರ್ಣ. ನಮಗೆ ಇಲ್ಲಿ ಈ ಥರದ್ದು ಒಂದು ದೊಡ್ಡ ಕವರ್ ಸಿಕ್ಕಿದೆ, ಇದ್ರೊಳಗಡೆ ಎರಡು ಲೇಯರ್ ಇದೆ. ಇದನ್ನೇ 1 ಮೀಟ್ರ್ ಕಟ್ ಮಾಡ್ಸೋಣ ಅಂತಿದ್ದೀನಿ, ಬಟ್ ಯಾಕೋ ಮನ್ಸು ಒಪ್ತಾ ಇಲ್ಲ. ಕ್ಲಿಯರ್ ಕಟ್ ಮಾಡ ಹಾಂ, ನೋಡ್ತಾ ಇರ್ಬೋದು ಇದ್ರೊಳಗಡೆ ಈ ಕವರ್ನ ಹಾಕ್ಬಿಟ್ಟು ಇದನ್ನು ಫೋಲ್ಡ್ ಮಾಡಿಬಿಟ್ಟು ಇದ್ರೊಳಗಡೆ ನೀರು ಹೋಗದೇ ಇರೋ ಥರ ಮಾಡಿ, ಮಳೆ ಬಂದ್ರೂ ಇದ್ರೊಳಗಡೆ ಕವರ್ ಹಾಕಿದ್ದೀನಿ, ಇದ್ರೊಳಗಡೆ ಕವರ್ ಹಾಕಿದ್ದೀನಿ, ಅದ್ರೊಳಗಡೆ ಕವರ್ ಹಾಕಿದ್ದೀನಿ. ಇದಕ್ಕೆ ಅವಳು ರಾತ್ರಿ ಊಟಕ್ಕೆ ಬಾಳೆಹಣ್ಣು ತಗೋತಾ ಇದ್ದೀವಿ, ಸೊ ಜೊತೆಗೆ ಮೊಟ್ಟೆ ತಗೋಬೇಕು. ಹೌ ಮಚ್ ಇಟ್ ಕಾಸ್ಟ್? Salt is 300 salt. But 1 kg I cannot carry. 400 ಮುಂದೆ ಎಲ್ಲರೂ ಕ್ಯಾಂಪ್ ಮಾಡೋಣ ಅಂತ ಕಾಡಲ್ಲಿ ಕ್ಯಾಂಪಿಂಗ್ ಮಾಡಿ ತುಂಬ ದಿವಸ ಆಗೋಯ್ತು, ಅದಕ್ಕೆ ಇದೆ ಅನ್ಸುತ್ತೆ ಫಾರೆಸ್ಟ್ ಚೆಕ್ ಪೋಸ್ಟು. ಜವಾದಮಲೆ ಜವಾದಮಲೆ ಹಾಂ ಜವಾದಮಲೆ ತಾನ. ಹೆಂಗೆ ಬೋಣ ನೀ? ಪುದೂರ್ ನಾಡು. ಪುದೂರ್ ನಾಡು ಇಲ್ಲದಾಗ ಬೋಣ ಮ್ಯಾಚ್ ಬಾಕ್ಸ್ ಎಲ್ಲಾರು ಅಂಗಡಿ ಕ್ಲೋಸ್ ಮಾಡ್ತಾರೆ, ಯಾರ ಅಂಗಡಿನಲ್ಲೂ ಇದ್ದಂಗೆ ಕಾಣಲ್ಲ, ಇದು ಅಂಗಡಿ ಮನೆನೂಷನ್. ಪಾಪ ನಂಗೋಸ್ಕರ ಇಷ್ಟು ದೊಡ್ಡ ಅಂಗಡಿ ಓಪನ್ ಮಾಡೋದ್ರು, ತಂಗಿ ಪಡ್ಡಕ್ಕೆ 1 ರೂಪಾಯಿ ವ್ಯಾಪಾರಕ್ಕೆ. ಇಲ್ಲಿ ವ್ಯಾಪಾರ ಅಂತ ಬರಲ್ಲ, ಒಬ್ಬ ವ್ಯಕ್ತಿ ಓ ಅಯ್ಯೋ ಪಾಪ ಅಂತಾನೆ ಅನ್ಸುತ್ತೆ ಇಷ್ಟೊತ್ತಲ್ಲಿ. ಓ ಥ್ಯಾಂಕ್ಸ್, ನಂಗೊಂದು ಬಾಳೆಹಣ್ಣು ಸೇರಿಸ್ಕೊಡ್ತಾರೆ, ಥ್ಯಾಂಕ್ಸ್. ನಿಮಗೆ ಟೆಂಟ್ ಕೊಡ ಮುಡಿಯುಮಾ? ಹೆಂಗೆ ಕೂಡ ಟೆಂಟ್ ಇರ್ಕಿ ಟೆಂಟ್ ಏನು ತೆರೀಮ್ಮ? ಹಂಗೆ ಅಡಿವತ್ತಲ್ಲಿ ಕೊಡಲ್ಲ ನೀ ಲಾಸ್ಟ್. ಸರಿ ಓಕೆ ಓಕೆ ಹಾಂ ಓಕೆ. ಹಿಂಗೆ ಮಳೆಗೆ ಆಗಂಬೋದು ಸೆಕ್ ಪೋಸ್ಟ್ ಇದೆ, ಅಂಗಿ ಕೊಟ್ಕೋ. ಸರಿ ಸರಿ ಓಕೆ ಥ್ಯಾಂಕ್ಸ್. ಏಯ್ ಓಡ್ರ ಓಡ್ರ ಓಡ್ರ, ಇದು ಸರ್ಜಾ ಅಡ್ಡ. ಏಯ್ ಕರೆಕ್ಟಾಗಿ ಒಂದು 15 ನಿಮಿಷ ಬೇಯಿಸ್ಬಿಟ್ರೆ
ಫುಲ್ಲು ಮೊಟ್ಟೆ ಬೆಂದು ಬಿಡ್ತವೆ, ಅದ್ರ ಜೊತೆ ಒಂದು ಆರು ಬಾಳೆಹಣ್ಣು ಇದೆ, ಸಾಕನ್ಸುತ್ತೆ ಆರು ಮೊಟ್ಟೆ ಆರು ಬಾಳೆಹಣ್ಣು ತಿಂದು ಆರಾಮಾಗಿ ಮಲ್ಕೊಂಬಿಡ್ತೀನಿ ಇವತ್ತು. ಸೊ ನಮ್ಮ ಮೊಟ್ಟೆ ಎಲ್ಲ ಬೆಂದಿದೆ, ಮೊಟ್ಟೆ ಬೇಯಿಸ್ಕೊಂಡಾದ್ಮೇಲೆ ಇವಾಗ ನೋಡಬೇಕು ಪ್ರಾಪರಾಗಿ ಬೆಂದಿತಾ ಇಲ್ವ ಅಂತ. ಒಂದು ಮೊಟ್ಟೆನೂ ಹೊಡೆದಿಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಸುಡ್ತಿದೆ. ಇವಾಗ ನನಗೆ ಇದೆ ಊಟ, ಬಾಳೆಹಣ್ಣು ಮತ್ತು ಮೊಟ್ಟೆ. ತಾತ ಸ್ವಲ್ಪ ಎಣ್ಣೆ ಹೊಡೆದ್ಬಿಟ್ಟಾರೆ, ಅದಕ್ಕೆ ಸ್ವಲ್ಪ ಗಜ್ಜಿ ಬೀಜಿ ಆಗ್ತಿದೆ. ನಾನು ರಾತ್ರಿ ಇಡೀ ಇಲ್ಲೇ ಮಲ್ಕೊಂಡಿದ್ದೆ, ಇವಾಗ ಬೆಳಗ್ಗೆ ಎದ್ದು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಸರಿ ಬಾಯ್. ಅದು ಜವಾದು ಬೆಟ್ಟ ಅಂತ. ಜವಾದು ಬೆಟ್ಟಕ್ಕೆ ಹೋಗೋಕ್ಕಿಂತ ಮುಂಚೆ ಮೈನ ಜಲಪಾತ ಇಳಿಕಿದೆ. ಇಲ್ಲಿಂದ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ. ಒಂದು ಹಂತಕ್ಕೆ ಮೇಲೆ ಬಂದಿದ್ದೀವಿ. ಇದು ಮೂರನೆಯ ಹೇರ್ ಪಿನ್ ಬೆಂಡ್, ನಾವು ಇದಕ್ಕಿಂತ ಇನ್ನೂ ಮೇಲೆ ಹೋಗೋದಿದೆ.